ನಿಮ್ಮ ಕ್ರೂಸ್ ಶಿಪ್ ಇನ್ನು ಫ್ಯೂಲ್ ಹಾಕಿಸ್ಕೊತಾ ಇದೆಯಾ? ಇಲ್ಲ, ಬ್ಲೋ ಹೊಡಿಸ್ಕೊತಾ ಇದೆ. ಜೋಕ್ ಜೋಕ್. ಸರ್, ಕ್ರೂಸ್ ಶಿಪ್ ಅಂದ ತಕ್ಷಣ ನನಗೆ ಲವ್ ನೆನಪಾಗುತ್ತೆ. ನಿಮ್ಮ ಒಂದು ಲವ್ ಶುರುವಾಗಿದ್ದು ಕ್ರೂಸ್ ಶಿಪ್ ಅಲ್ಲೇನಾ? ಇಲ್ಲ ಸರ್, ಇಲ್ಲ ಇಲ್ವಾ. ಆಕ್ಚುಲಿ ನನ್ನ ಜೀವನದಲ್ಲಿ ನಾನು 3 ಸಲ ಲವ್ ಅಲ್ಲಿ ಬಿದ್ದಿದ್ದೆ. ಓ ಮೈ ಗಾಡ್, ಬೀಳಕ್ಕೆ ಎಲ್ಲೂ ಜಾಗ ಸಿಗ್ಲಿಲ್ಲ ಅಂತ ಲವ್ ಅಲ್ಲೇ ಬೀಳ್ತಾ ಇದ್ರ? 5 ಹಿಂದೆ ನಾನೊಂದು ಹುಡುಗಿ ಬಗ್ಗೆ ತುಂಬಾ ಕೇರ್ ತಗೊಂತಾ ಇದ್ದೆ. ಅವಳಿಗೆ ನನ್ನಿಂದ ಏನು ಬೇಕಾಗಿರ್ಲಿಲ್ಲ. ಅದು ಪ್ರೀತಿ ಆಗಿರ್ಲಿಲ್ವಾ? ಇಲ್ಲ ಸರ್, ಅದು ಅಬ್ಸೆಷನ್. ಒಬ್ಬ ಮನುಷ್ಯನ ಪಡಿಬೇಕು ಅನ್ನೋ ಒಂದು ಅಬ್ಸೆಷನ್. ಐನೋ ಐನೋ. 7 ಹಿಂದೆ ನಾನೊಂದು ಅಟ್ರಾಕ್ಟಿವ್ ಆಗಿರೋಂತ ಹುಡುಗಿ ಬಗ್ಗೆ ಸಿಕ್ಕಾಬಿಟ್ಟೆ ಕೇರ್ ತಗೊಂತಿದ್ದೆ. ಆದ್ರೆ ಅವಳು ನನ್ನ ಅರ್ಥ ಮಾಡ್ಕೊಂತಿರ್ಲಿಲ್ಲ. ಅದು ಕೂಡ ಪ್ರೀತಿ ಆಗಿರ್ಲಿಲ್ವಾ? ಇಲ್ಲ ಸರ್, ಅದು ದಾಹ, ದೇಹದ ಒಂದು ದಾಹ. ಓಹೋ. ಹೋದ ವರ್ಷ ತಾನೇ ನಾನು ಕ್ರೂ ಶಿಪ್ ಅಲ್ಲಿ ಒಂದು ಹುಡುಗಿನ ಮೀಟ್ ಆದೆ. ರಿಯಲಿ? ಅವಳ ಬಗ್ಗೆ ಸಿಕ್ಕಾಬಿಟ್ಟೆ ಕೇರ್ ತಗೊಳಕ್ ಶುರು ಮಾಡಿದೆ. ಅವಳು ಎಲ್ಲೆಲ್ಲಿ ಬೋಟ್ ಅಲ್ಲಿ ಓಡಾಡ್ತಾ ಇದ್ಲು, ಹಿಂದ್ಗಡೆ ಓಡಾಡ್ತಾ ಓಡಾಡ್ತಾ ನನ್ನ ಹೊಟ್ಟೆಲಿ ಏನೋ ಒಂಥರ ಫೀಲಿಂಗ್ ಆಗೋದು. ಅದು ಪ್ರೀತಿ ಆಗಿರ್ಲಿಲ್ವಾ? ಇಲ್ಲ ಸರ್, ಅದು ಬೇದಿ ಆಗಿತ್ತು. ಗ್ಯಾರಂಟಿ ಸರಿಯಾಗಿ ಇಡ್ತಿಂತ್ಯಾ?